ಅಂತವೂರು ಅಲ್ಲಿ ಮಾಗಡಿ ತವಸಳ್ಳಿ, ಒಬ್ಬ ಮಗವನೇ ಒಬ್ಬ ಮಗಳವ್ರು ಅವ್ರು ಯಾರು ನೋಡ್ಕೊಂಡ್ಲ. ನಾನು ನೆಲಮಂಗಲದ ಭಿಕ್ಷ ಮಾಡ್ತಿದ್ದೆ, ಇವ್ರಿಗೆ ಓನರ್ ಬಂದೆ ನಾನು ಕರ್ಕೊಂಬಂದ್ರೆ ಇಲ್ಲಿಗೆ. ಇಲ್ಲೇ ಇನ್ನೇನು ಇಲ್ಲೇ ಊಟ ಸಿಗ್ತದೆ, ಬಟ್ಟೆ ಸಿಗ್ತದೆ, ಮೈ ತುಂಬ ಬಟ್ಟೆ ಕೊಟ್ಟವ್ರು, ಊಟ ಕೊಟ್ಟವ್ರು, ಇನ್ನೇ ಸೈಕ್ವಾಗಿದ್ದೀನಿ, ಇನ್ನೇನು ಬೇಕಲ್ಲಿ ನನಗೆ, ಇಲ್ಲೇ ಇದ್ರೆ ಚೆಂದ ನನಗೆ. ಅಲ್ಲೋದು ಏನು ಯಾಕೆ ಸುಮ್ಮನೆ, ಅವ್ರು ಒಂದು ಹೊಡೆಯೋದು ಇವ್ರು ಒಂದು ಹೊಡೆಯೋದು, ಕಾಲ ಆಗಲ್ಲ, ಏನೂ ಆಗಲ್ಲ, ಇದ್ದಳ ಕಾಲ ತಾರಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಹೆಂಗೋ ಅತ್ತ ಇವ್ರ ಹತ್ರ ಊಟ ಕೊಡ್ತಾರೆ, ಹೊಟ್ಟೆ ತುಂಬ ಉಣ್ತೀನಿ ನೋಡಿ, ಬಟ್ಟೆ ಕೊಟ್ಟವ್ರಿ ಹಸ್ಕೊಂತೀವಿ, ಒದ್ಕೊಂತೀವಿ, ಬಟ್ಟೆ ತುಂಬ 3 ಸರಿ 4 ಸರಿ ಊಟ ಕೊಡ್ತಾರೆ, ತಿಂತೀವಿ ನೋಡಿ, ಸೈಕ್ವಾಗಿದ್ದೀವಿ. ನಮ್ಗೆ ಇನ್ನೇನು ಬೇಕು, ಯಾವ ಬಳಗನೂ ಬೇಡ, ಯಾವುದು ಬೇಡ, ಇವರೇ ಬಳಗ ನನಗೆ. ನನಗೆ ಕಣ್ಣು ಇದು ಕರ್ಕೊಂಡಾಗ ಆಸ್ಪತ್ರೆ ತೋರಿಸಿದ್ರು, ಅದೇನೋ ಬಿಟ್ಟರು, ಕಣ್ಣೇ ಮುಚ್ಚೋಗ್ಬಿಡ್ತು, ಇದು ಊದ್ಬಿಡ್ತು, ತಡ್ಕೊಳ್ಳೋಕ್ಕಾಗಲಿಲ್ಲ. ಆವಾಗ ಆ ಹುಡುಗರನ್ನ ಕೇಳಿದೆ, ಅವ್ರು ಎಲ್ದೆದ್ದು ಕಸ್ಕೊಯ್ತಾರೆ ನೋಡಿ. ಹಂಗೂ ಮಗ ನನಗೆ ಹಿಂಗಾಗಿ 4 ವರ್ಷ ಆಯಿತು, 4 ವರ್ಷದಿಂದ ನೋಡಿಕೊಂಡ್ರು, ಅಯ್ಯೋ ಇಳ್ದಿದ್ದೇ ಅದೇ ಅಂದ್ಬಿಟ್ಟು ಹೊಂಟೋದ್ರಲ್ಲ, ನಾನು ತಡ್ಕೊಳ್ಳೋಕ್ಕಾಗಲಿಲ್ಲ ತಾಯಿ ಬಂದ್ಬಿಟ್ಟೆ. ಓ ಇಲ್ಲಿ ನೆಲಮಂಗಲದಲ್ಲೂ ರಾತ್ರಿ ಇದ್ದೆ, ವಾತರಕ್ಕೆ ಇವಳು ಇವತ್ತಾರ ಎದ್ದು ಕಲ್ಸಿಕೊಂಡೈತಾರೆ, ಸಂತಕ್ಕ ನಾನು ಹಿಂಗೆ ಕೂತ್ಕೊಂಡು ತಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೂ ಹೂವು ಬಂದ್ಬಿಟ್ಟೆ ಕಣ್ತಾಯಿ, ಇಲ್ಲ ಬಂದಿಲ್ಲ, ಹೊಂಟೋದ್ಲಲ್ಲ ನಮ್ಮನ್ನು ಬಿಟ್ಟು ಅಂತ ಕೋಪಕ್ಕೆ ಬಂದಿಲ್ಲ. ಒಬ್ರಿಗೂ ಹೇಳಿಲ್ಲ ನಾನು, ನಾನು ಯಾವ ಮಕ್ಕಳಿಗೂ ಹೇಳಿಲ್ಲ, ಬಂದ್ಬಿಟ್ನಲ್ಲ, ನಮ್ಗೆ ಹೇಳ್ದೆ ಹೋಗೋಳೆ ಅದೇನು ಮಾಡ್ಕೊತಾಳು ಅಂದ್ಬಿಟ್ಟು ಒಬ್ಬರು ಬಂದಿಲ್ಲ. 6 ಜನ ಹೆಣ್ಮಕ್ಳು, 6 ಜನನೂ ಸಾಕಿ ಮದುವೆ ಮಾಡಿ ಅವ್ರ ಮಕ್ಕಳು ಎಲ್ಲ ಸಾಕ್ತಿ ಕಣಪ್ಪ. ಇವತ್ತು ನೋಡಿ ನಾನು ಕೆಳಗೆ ಬಿದ್ದೆ ಅಂತ ನಾನು ನೋಡ್ಕೊಳ್ಳಿಲ್ಲ, ಅವ್ರು ಅವ್ರ ಕೆಲಸ ನೋಡ್ಕೊಂಬಿಟ್ರು. ಬೆಂಗಳೂರಲ್ಲಿ ಅವರೇ ಇದರಲ್ಲಿ, ಇಲ್ಲಿ ಮಾಡಿಲ್ಲ ಅವರೇ, ಇಲ್ಲಿ ಅಲ್ಬಂಗಲ್ದಲ್ಲ ಅವರೇ, ಹಿಂಗವ್ರೆ ಚೆನ್ನಾಗವ್ರೆ ಮಾತ್ರ ಎಲ್ಲ ಆಸ್ತಿ ಇಲ್ಲದೆ ಇದ್ರು ಅವ್ರ ದುಡ್ಮೇಲೆ ಮನೆ ಮಠ ಮಾಡ್ಕೊಂಡು ಚೆನ್ನಾಗವ್ರಿ. ಅವ್ರ ಮಕ್ಕಳು ಎಲ್ಲಾರ್ಗು 2 ಮಕ್ಕಳು ಎಲ್ಲ ಚೆನ್ನಾಗವ್ರಿ. ಮಾಡಲಿಲ್ಲ ಎಲ್ಲ ಊರಲ್ಲಿ ನಮ್ಗೆ ಹೆಣ್ಮಕ್ಳು ಅಂತ ನಮ್ಗೆ ಆಸ್ತಿ ಕೊಡದೆ ಹೋದ್ರು ನಮ್ಮ ಬಾವದಿರು. ಬಂದ್ಬಿಟ್ಟೆ, ಬಂದು 30 ವರ್ಷ ನನ್ನ ಮಕ್ಕಳನ್ನ ಕರ್ಕೊಂಬಂದು ಬೆಂಗಳೂರಲ್ಲಿ ಮಾಗಡಿಲಿ ಸಾಕಿ ಅವ್ರನ್ನೆಲ್ಲ ಮದುವೆ ಮಾಡಿದೆ. ಅವ್ರಿಗೂ 2 ಮಕ್ಕಳದ ಅವು ನೋಡ್ಕೊಂಡೆ. ನೋಡಿ ಕಣ್ಣಿಗೆ ಆಗ್ಬಿಡ್ತು ಅಂದ್ಬಿಟ್ಟು ಯಾರು ನೋಡ್ಕೊಳ್ದೆ ಆದರೂ ಬಿಟ್ಬಿಟ್ರು. ಅವ್ರು ಆರಂಭ ಮಾಡ್ಕೊಂಡಿದ್ದೋ ನಮ್ಮ ಯಜಮಾನ್ರು ತೀರೋದ್ರು, ಹೆಣ್ಮಕ್ಳು ಈ ಹೆಣ್ಮಕ್ಳದ್ದು ಕೊಡಬೇಕಲ್ಲ ಆಸ್ತಿ ಅಂದ್ಬಿಟ್ಟು ನಮ್ಮ ಬಾವದಿರು ಕೊಡದೆ ಹೋದ್ರು. ಕರ್ಕೊ ಮಾಗಡಿಗೆ ಬಂದ್ಬಿಟ್ಟೆ, ಆ ಮಾಗಡಿಗೂ ಅಲ್ಗೊಂದು 3 ಮೈಲಿ ಹತ್ರ ಬಂದೆ. ಆವಾಗ ಅಲ್ಲಿ ನನ್ನ ಮಕ್ಕಳೆಲ್ಲ ನೇಗೆ ಕೆಲ್ಸಕ್ಕೆ ಹೋಗೋರು, ನೇಗೆಲ್ಲಿ ದುಡ್ಡು ತಗೊಂಡು ಸಾಕಿ ಮದುವೆ ಮಾಡ್ತೀವಿ ಅವ್ರನ್ನ. ಇವಳು ಸಾಕ್ಲಿಂತ ಅದ್ರೊಳಗೆ ಒಂದು ಕೆಲಸ ಆಯಿತು, ಇವಳು ಸಾಕ್ಲಿಂತ ಅವಳು, ಅವಳು ಸಾಕ್ಲಿಂತ ಇನ್ನೊಬ್ಳು, ಎಲ್ಲ 4 ವರ್ಷ ನೋಡ್ಕೊಂಡ್ರು ಅಲ್ಲಿ ಬಿಟ್ಬಿಟ್ರು. ಯಾವತ್ತು ಇದ್ದೇ ಎಲ್ಲಾರು ಹೋಗಿ ಸಾಯ್ಲಿ ಬಿಡ್ರೆ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡ್ಬಿಟ್ಬಿಟ್ರು. ಅವಾಗ ನನಗೆ ಎಲ್ಲ ಹೋಗೋಕ್ಕೂ ಜಾಗಿಲ್ದೆ ಹೋಯ್ತು. ನೋಡಪ್ಪ ಇಲ್ಲಿ ಬಂದು ಸೇರ್ಕೊಂಡೆ, ಏನೋ ದೇವರಾಗಿ 8 ತಿಂಗಳಿಂದ ಇದ್ದೀನಪ್ಪ. ಏನೋ ಅವ್ರು ಕರ್ಣ ಬಂದು ಕರ್ಕೊಂಡು ಹೋದ್ರು ಹೋಗ್ಬೋದು, ಹೋಯ್ತೀನಿ ನನ್ನ ಮಕ್ಕಳು ಕರ್ಕೊಂಡೋದ್ರು ಹೋಯ್ತೀನಿ, ನಾನು ಮಕ್ಕಳು ಬಂದು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡೋದ್ರು ಹೋಯ್ತೀನಿ. ಯಾಕೆ ಅವತ್ತೆಲ್ಲ ಕಷ್ಟಪಟ್ಟು ನಾನು ಸಾಕಿದ್ದೀನಪ್ಪ, 6 ಜನ ಮದುವೆ ಮಾಡ್ಬೇಕಾದ್ರೆ ಈ ಕಾಲದಲ್ಲಿ ಎಷ್ಟು ಕಷ್ಟ ಮಾಡಿದೆ. ಅವ್ರಿಗೆ 2 ಮಕ್ಕಳು, ಈಗ ಅವ್ರೊಟ್ಟೆಲಿ ಮಕ್ಕಳು, ಅಲ್ಲಿ 3 ಮಕ್ಕಳು 8 ಜನ ಅವ್ರಿಗೆ, ಅವ್ರನ್ನೂ ಸಾಕಿದ್ದೀನಿ ನಾನು. ಹ್ಞೂ ಮಮ್ಮ.